ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರದ 6 ವಾರ್ಡ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಮೇಜರ್ ಸರ್ಜರಿ ಮಾಡಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನು ನೀಡಲಾಗಿತ್ತು. ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಇನ್ನೊಂದು ಕಡೆ ಮತ್ತೊಂದು ಗ್ಯಾಂಗ್, ಈ ರೀತಿಯಾಗಿ ಒಬ್ಬೊಬ್ಬರು ಗ್ಯಾಂಗ್ ಅನ್ನು ಮಾಡಿಕೊಂಡಿದ್ರು. ತಮಗೆ ಬೇಕಾದಂತಹ ರೀತಿಯಲ್ಲಿ ಮನೆಯ ರೀತಿಯಲ್ಲೇ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಪರಪ್ಪನ ಅಗ್ರಹಾರದ 6 ವಾರ್ಡ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಯಾರ್ಯಾರು? ಶಿವಾನಂದ ಧನಪಾಲ್, ಶಿವ ಲಮಾಣಿ, ನೂರ್ ಅಲಿ ಹುಸೇನ್ ಸಾಬ್, ಸಚಿನ್ ಎಲಿಗಾರ್, ಸುನಿಲ್ ವೈ ಆಡಿನವರ್ ಇವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ರಾಜ್ಯದಲ್ಲಿ ಒಟ್ಟು 43 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದ್ದು, ಅದರಲ್ಲಿ ಜೈಲರ್ ಮುಖ್ಯ ವೀಕ್ಷಕರು ಜೈಲರ್ ವಾರ್ಡರ್ಗಳ ವರ್ಗಾವಣೆ ಮಾಡಿ ಈಗ ಗೃಹ ಸಚಿವರು ಆದೇಶವನ್ನ ಹೊರಡಿಸಿದ್ದಾರೆ. ಕಾರಾಗೃಹ ಇಲಾಖೆಗೆ ಮೇಜರ್ ಸರ್ಜರಿಯನ್ನ ಮಾಡಲಾಗಿದೆ. ಈಗ ಆಗೋದಕ್ಕಿಂತ ಮುಂಚೆ ಕೂಡ ಗಮನವನ್ನು ವಹಿಸಬೇಕಾಗುತ್ತೆ. ಇಲ್ಲಿ ಏನೇನಾಗಿದೆ, ಜೈಲಿನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾದಂತಹ ಒಂದು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರ, ಗ್ಯಾಂಗ್ಗಳು ಇದೆಯಾ, ಯಾಕಂದ್ರೆ ಸಾಕಷ್ಟು ಬಾರಿ ಕೂಡ ಆರೋಪ ಇರುವಂಥದ್ದು ಅಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ. ದುಡ್ಡು ಕೊಟ್ಟರೆ ಸಾಕು, ಎಲ್ಲವೂ ಸಿಗುತ್ತೆ. ಗಾಂಜಾದಿಂದ ಹಿಡಿದು ಮೊಬೈಲ್ನಿಂದ ಹಿಡಿದು ಎಲ್ಲವೂ ಕೂಡ ಅವರಿಗೆ ಅಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಇಂಥೆಲ್ಲ ಆರೋಪಗಳು ಇರುವಾಗ, ಸಾಕಷ್ಟು ಪ್ರಭಾವಿಗಳು ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಗಮನವಹಿಸಬೇಕಾದಂತಹ ಅಂಶಗಳು. ಆದರೆ ಇದೀಗ ವಾರ್ಡರ್ ಆಗಿರುವುದು ಜೈಲ ಅಧಿಕಾರಿಗಳನ್ನ ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ. ಪ್ರಮುಖವಾಗಿ ದರ್ಶನ್ಗೆ ಅಲ್ಲಿ ರಾಜಾತಿಥ್ಯ ಸಿಕ್ಕಿದೆ ಅನ್ನುವಂತಹ ವಿಚಾರ ಹೇಗೆ ಸುದ್ದಿ ಆಯಿತು, ವಿಡಿಯೋಗಳು ಹೇಗೆ ಹರಿದಾಡಿದ್ವು, ಆ ನಂತರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆದರೆ ಮುಂದಿನ ದಿನಗಳಲ್ಲೂ ಕೂಡ ಈಗ ಸಾಕಷ್ಟು ಜನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ, ಅನೇಕ ಪ್ರಭಾವಿಗಳು, ರಾಜಕಾರಣಿಗಳಾಗಿರ್ಬೋದು. ಇಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಅಂಥದ್ದೇ ವ್ಯವಸ್ಥೆ ಸಿಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇವೆಲ್ಲದರ ಬಗ್ಗೆ ಗಮನವನ್ನು ವಹಿಸಬೇಕಾಗುತ್ತೆ. ಈ ವಿಡಿಯೋ ಹೊರಬರೋದಕ್ಕಿಂತ ಮುಂಚೆ CCB ಅವರು ಹೋಗಿ ಅಲ್ಲಿ ತನಿಖೆಯನ್ನು ಮಾಡಿದ್ರು, ಪರಿಶೀಲನೆಯನ್ನು ಮಾಡಿದ್ರು, ಏನೂ ಇಲ್ಲ ಅಂತ ನಗರ ಪೊಲೀಸ್ ಆಯುಕ್ತರಾಗಿರುವ ಕಮಿಷನರ್ ದಯಾನಂದ್ ಅವರು ಹೇಳಿದರು. ಆದರೆ ನೆಕ್ಸ್ಟ್ ಡೇನೇ ಈ ವಿಡಿಯೋ ಎಲ್ಲ ಕೂಡ ಹರಿದಾಡ್ತು, ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರಕ್ಕೆ ಕಾರಣ ಆಗಿತ್ತು. ಕಾರಣ, ನಾವು ಯಾವುದೇ ರೀತಿಯಲ್ಲೂ ಸೆಲೆಬ್ರಿಟಿಗಳಾಗಿರ್ಬೋದು ಪ್ರಭಾವಿ ಅಂತ ನೋಡೋದಿಲ್ಲ, ಸಾಮಾನ್ಯ ಕೈದಿಗಳ ರೀತಿಯಾಗಿ ನಾವು ನೋಡ್ತೀವಿ ಅನ್ನುವ ವಿಚಾರವನ್ನು ಯಾವಾಗ ಹೇಳಿದ್ರು, ಈ ವಿಡಿಯೋಗಳು ಅವೆಲ್ಲದಕ್ಕೂ ಕೂಡ ಉಲ್ಟಾ ಅನ್ನುವಂತಹ ಸಾಕ್ಷ್ಯವನ್ನು ನೀಡಿದ್ವು. ಇದರಿಂದ ಸರ್ಕಾರ ಕೂಡ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿತ್ತು. ಜೊತೆಗೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗಿತ್ತು. ಜೈಲಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿತ್ತು. ಈಗ ಜೈಲ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಲಾಗಿದೆ. ಇಲ್ಲಿ ರಾಜ್ಯದಲ್ಲಿ ಒಟ್ಟು 43 ಅಧಿಕಾರಿಗಳ ವರ್ಗಾವಣೆ ಮಾಡಲಾಗಿದೆ. ಅದರಲ್ಲಿ ಜೈಲರ್ ಮುಖ್ಯ ವೀಕ್ಷಕರು ಜೈಲ್ ವಾರ್ಡರ್ಗಳ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರಕ್ಕೂ ಕೂಡ ಕಾರಣ ಆಗಿತ್ತು. ಆಲ್ಮೋಸ್ಟ್ ಅನೇಕರನ್ನ ಅಲ್ಲಿ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಈಗ ಟ್ರಾನ್ಸ್ಫರ್ ಯಾವ ರೀತಿಯಾಗಿ ಯಾರ್ಯಾರ ಟ್ರಾನ್ಸ್ಫರ್ ಆಗಿದೆ, ಈ ಒಂದು ಆದೇಶದಲ್ಲಿ ಏನೇನಿದೆ? ನವಿತಾ, ಈಗಾಗಲೇ ಏನು ನಟ ದರ್ಶನ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲೊಂದು ಕಡೆ ಅವರು ಅಪರಾಧಿ ಸ್ಥಾನದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯತೀತ ವಿಚಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅದ್ರ ಜೊತೆಗೆ ಈ ಒಂದು ವಿಚಾರ ರಾಜ್ಯ ಸರ್ಕಾರಕ್ಕೂ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ತರಿಸಿತ್ತು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಗೃಹ ಸಚಿವರಿಗೆ ಮತ್ತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಈ ಒಂದು ಪ್ರಕರಣ ನಿಜವಾಗೂ ಕೂಡ ಸರಿ ಇಲ್ಲ. ಯಾರು ರಾಜ್ಯತೀತ್ಯವನ್ನು ಕೊಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ರು. ಆ ಒಂದು ಸೂಚನೆ ಆಧಾರದ ಮೇಲೆ ಗೃಹ ಸಚಿವರು ಜೈಲಿಗೆ ತೆರಳಿ ಅಲ್ಲಿನ ಪರಿಶೀಲನೆ ಮಾಡಿ ಯಾರೆಲ್ಲ ತಪ್ಪಿತಸ್ಥರು ಇದ್ದಾರೆ ಮತ್ತೆ ಏನು ದರ್ಶನ್ಗಾಗಿರ್ಬೋದು ಅವ್ರ ಜೊತೆಗೆ ಕೂತಂತ ರೌಡಿ ಆರೋಪಿಗಳಾಗಿರ್ಬೋದು ಅವರಿಗೆ ಯಾರೆಲ್ಲ ರಾಜತಿಥ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ಅಧಿಕಾರಿಗಳ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೊಂದು ವರದಿಯನ್ನು ತೆಗೆದುಕೊಂಡು ಅಂತಿಮವಾಗಿ ಈಗ ಗೃಹ ಸಚಿವರು ಒಂದಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಗೃಹ ಇಲಾಖೆಯಲ್ಲಿ ಪರಮೇಶ್ವರ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ಅವರಿಗೆ ದೊಡ್ಡ ಮಟ್ಟದ ಮುಜುಗರವನ್ನು ತರಿಸಿರುವಂಥದ್ದು ನಟ ದರ್ಶನ್ ವಿಚಾರ ಅಂತ ಹೇಳ್ಬೋದು. ಈಗಾಗಲೇ ಆರೋಪಿ ಸ್ಥಾನದಲ್ಲಿದ್ದಾರೆ, ಆರೋಪಿ ಸ್ಥಾನದಲ್ಲಿದ್ದು ಅವರು ತನಿಖೆಯನ್ನು ಎದುರಿಸಿ ವಿಚಾರಣೆ ಎದುರಿಸಿ ಅವರ ಆರೋಪ ಮುಕ್ತರಾಗಿ ಬರಬೇಕು. ಇಂಥ ಸಂದರ್ಭದಲ್ಲಿ ಅಲ್ಲಿವರೆಗೂ ಕೂಡ ಅವರು ಜೈಲಲ್ಲಾಗಿ ಜೈಲಲ್ಲಿ ಇರಬೇಕು. ಅಂತ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾಗಿ ರಾಜತಿಥ್ಯವನ್ನು ಕೊಟ್ಟು ಒಂದು ರೀತಿ ಗಣ್ಯ ವ್ಯಕ್ತಿಗಳಿಗೆ ಈ ರೀತಿ ಕೊಡೋದಾದ್ರೆ ಮತ್ತೆ ಸಾರ್ವಜನಿಕ ಏನ್ ಸಂದೇಶವಾಗುತ್ತೆ ಅನ್ನೋದು ಚರ್ಚೆ ಕೂಡ ಪೊಲೀಸ್ ಇಲಾಖೆಯಲ್ಲೂ ಕೂಡ ಚರ್ಚೆ ಆದ ಸಂದರ್ಭದಲ್ಲಿ ಯಾರೆಲ್ಲ ಅಧಿಕಾರಿಗಳು ಮುಖ್ಯವಾಗಿ ಅಂದ್ರೆ ಜೈಲಲ್ಲಿ ಇರತಕ್ಕಂಥ ವೀಕ್ಷಕರಾಗಿರ್ಬೋದು ಮತ್ತೆ ಮುಖ್ಯವಾಗಿ ಅಲ್ಲಿ ಯಾರು ನೇತೃತ್ವ ವಹಿಸಿದಾರಾಗಿರ್ಬೋದು ಮತ್ತೆ ಅಲ್ಲಿ ಯಾರೆಲ್ಲ ರಾಜತಿಥ್ಯವನ್ನು ಕೊಡ್ತಾರೆ ಮತ್ತೆ ಆರೋಪಿಗಳಿಗೆ ಯಾರು ರಕ್ಷಣೆ ಕೊಡ್ತಾ ಇದಾರೆ, ಹೀಗೆ ಒಂದಷ್ಟು ಅಧಿಕಾರಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಅಂತಿಮವಾಗಿ ಸುಮಾರು 43 ಜೈಲ
ಸೀನಿಯರ್ ಅಧಿಕಾರಿಗಳನ್ನ ಈಗ ವರ್ಗಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ಮಾಡಿರುವಂತದ್ದು. ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯನ್ನು ಕೂಡ ಅಲ್ಲಿ ಜೈಲರ್ ಏನಿದ್ದಾರೆ ಅವರನ್ನು ಕೂಡ ವರ್ಗಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಆದೇಶವನ್ನು ಮಾಡೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಂತ ಘಟನೆ ಆಗಬಾರದು ಅನ್ನೊಂದು ಖಡಕ್ ಆದಂತ ಸಂದೇಶವನ್ನ ಪರಮೇಶ್ವರ್ ಅವರು ಕೊಟ್ಟಿರುವಂತದ್ದು. ನಮಿತಾ ಹಾಗೆ ಸಂಪರ್ಕದಲ್ಲಿ ರೀ ಕೃಷ್ಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.